शिमारू के नए वीडियोस के लिए सब्सक्राइब कीजिए और बेल आइकन को दबाना ना भूलें। ಏನಪ್ಪ ಜುನೇದ್, ನೀನ್ ಕುಡಿಯೋದಕ್ ಶುರು ಮಾಡಿದ್ಯಾ? ಈ ಬಾಟಲ್ ಯಾರ್ದು? ಅದು ಅಪ್ಪ ಕೊನೆ ಗಳಿಗೆಯಲ್ಲಿ ಕುಡಿಯೋದಕ್ ಶುರು ಮಾಡಿದ್ರು, ಅವ್ರದೇ ಇದು. ಯಾವಾಗ ಅಣ್ಣನ್ ಸಾವಾಯ್ತೋ ಈ ಮನೆ ಅಂತೂ ಒಂಥರ ಖಾಲಿ ಖಾಲಿ ಅನಿಸ್ತಿದೆ. ಅಣ್ಣ ತೀರೋಗಿ 3 ತಿಂಗಳಾಯ್ತು, ಮತ್ತೆ ನೀನ್ ಏನೂ ಹೇಳಲಿಲ್ಲ. ಏನ್ ಯೋಚನೆ ಮಾಡಿದೆ ಅಂತ? ನನಗೆ ಮುಂಬೈಲಿ ಒಬ್ರು ಫ್ರೆಂಡ್ ಇದ್ದಾರೆ, ಅವ್ರ ಹತ್ರ ನಾನು ಮಾತಾಡಿದ್ದೀನಿ. ಅಲ್ಲವ್ರ ಸಲೂನ್ ಇದೆ, ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ. ಇಲ್ಲ ಇಲ್ಲ, ನೀನು ಡೆಲ್ಲಿ ಮುಂಬೈಗೆಲ್ಲ ಹೋಗೋದ್ ಬೇಡ. ನೀನು ನನ್ ಜೊತೆ ಅಲಿಗಡ್ ಬರ್ತಿದ್ಯಾ ಅಷ್ಟೇ. ಅತ್ತೆ, ನಿಮಗೆ ತೊಂದರೆ ಕೊಡಕ್ ನನಗೆ ಇಷ್ಟ ಇಲ್ಲ. ಅಲ್ಲ, ನೀನ್ ಏನ್ ಹೇಳ್ತಾ ಇದೀಯ? ನಮ್ ಮಕ್ಕಳಿಂದ ನಮ್ಗೆ ಯಾವತ್ತಾದ್ರೂ ತೊಂದರೆ ಆಗತ್ತಾ? ಸರಿ ಅತ್ತೆ, ನಾನ್ ನಿಮ್ ಜೊತೆ ಬರ್ತೀನಿ. ಇವ ಖುಷಿನಾ? ನನ್ ಕಂದ. ಸರಿ, ಟೀ ಆದ್ರೂ ಕುಡೀರಿ. ಅಸ್ಸಲಾಮು ಅಲೈಕುಂ ಮಾಮಿ. ಅಸ್ಸಲಾಮು ಅಲೈಕುಂ ಭಾಯಿಜಾನ್. ವಾಲೇಕುಂ ಸಲಾಂ ಅನಿಶಾ, ಹೇಗಿದ್ಯಾ ನೀನು? ನಾನ್ ಚೆನ್ನಾಗಿದ್ದೀನಿ, ನೀವು? ನಾನ್ ಚೆನ್ನಾಗಿದ್ದೀನಿ. ಅಯ್ಯೋ, ಎಲ್ಲಾ ಮಾತು ಇಲ್ಲೇ ಮುಗಿಸ್ತೀಯಾ ಅಥವಾ ಒಳಗ್ ಬರೋದಕ್ ಬಿಡ್ತೀಯಾ? ಬಾ ಪುಟ್ಟ, ಇನ್ಮೇಲೆ ನೀನು ಇದೇ ಮನೇಲಿ ಇರ್ತೀಯ. ಹಾ, ಡೆಲ್ಲಿ ಮುಂಬೈ ಹೋಗೋ ಬಗ್ಗೆ ಯೋಚನೆನೂ ಮಾಡ್ಬೇಡ. ಅಲ್ಲ, ನಮ್ಗಿಂತ ಒಳ್ಳೆ ಮನೆ ಇದೆ, ಮತ್ತೆ ನೀನ್ ಬೇರೆ ಎಲ್ಲಿ ಯಾಕೆ ಹೋಗ್ಬೇಕು? ಹಾ, ಮತ್ತೆ ಹಾ, ಇನ್ನೊಂದ್ ಮಾತ್ ಹೇಳ್ತೀನಿ ಕೇಳು, ಕೂತ್ಕೋ. ನಿಮ್ಮ ಅಪ್ಪ ಅಮ್ಮ ಬದುಕಿಲ್ಲ ಅಂತ ನೀನ್ ಯಾವತ್ತೂ ಅನ್ಕೋಬೇಡ. ನೀನ್ ಒಂಟಿ ಅಂತ ಯಾವತ್ತೂ ತಿಳ್ಕೋಬೇಡ, ಯಾಕೆಂದ್ರೆ ನಾನಿದ್ದೀನಲ್ಲ ನಿಮ್ಮ ಅಪ್ಪ ಅಮ್ಮನ ಸ್ಥಾನದಲ್ಲಿ. ಹಾ, ತಗೊಳ್ಳಿ ನೀರು. ಅನಿಶಾ ಪುಟ್ಟ, ರೂಮಿಂದ ಒಂದ್ ಬ್ಯಾಗ್ ತಗೊಂಡ್ ಬಾ, ನಾನು ಹೋಗಿ ತರಕಾರಿ ತರ್ತೇನೆ. ಅಮ್ಮ, ನೀವ್ ಇವಾಗ ತಾನೆ ಬಂದಿದ್ದೀರಾ? ಆಮೇಲೆ ಹೋಗಿ. ಅಯ್ಯೋ ಇಲ್ಲ ಪುಟ್ಟ, ಆಮೇಲೆ ಮಾರ್ಕೆಟ್ ಅಲ್ಲಿ ರಶ್ ಆಗತ್ತೆ, ನಾನು ಈಗ್ಲೇ ಹೋಗ್ತೀನಿ. ಸರಿ, ಇದು ನಿಮ್ ಬ್ಯಾಗ್. ಅನಿಶಾ, ನೀನ್ ತುಂಬಾ ದೊಡ್ಡವಳಾಗ್ಬಿಟ್ಟಿದ್ಯಾ, ಮದ್ವೆ ಆಗೋ ಏಜ್ ಆಗ್ಬಿಟ್ಟಿದೆ. ಇಷ್ಟೊಂದ್ ವರ್ಷ ಆದ್ಮೇಲೆ ನೋಡಿದ್ರೆ ಹೀಗೆ ಅನ್ಸುತ್ತೆ. ಅದಂತೂ ಹೌದು. ಇದೆಲ್ಲ ನೆನೆ ನೆನೆ ಅನ್ಸುತ್ತೆ. ನೀನು ಅತ್ತೆ ಊರಿಗೆ ಬರ್ತಾ ಇದ್ರಿ, ನಾವೆಷ್ಟು ಮಜಾ ಮಾಡ್ತಾ ಇದ್ವಿ ನೆನ್ಪಿದ್ಯಾ? ತುಂಬಾನೇ ಮಜಾ ಮಾಡ್ತಿದ್ವಿ. ಮಾವು ಅಂತೂ ಬೈತಾನೆ ಇದ್ರು ಇಡೀ ದಿನ ಎಲ್ಲಿರ್ತೀರಾ ಅಂತ. ಬರೀ ಬೈತಿರ್ಲಿಲ್ಲ, ಒಂದೊಂದ್ಸಲ ನೆನ್ಪಿದ್ಯಾಲ. ನಿನ್ಗೆಷ್ಟು ಹೊಡೆದಿದ್ರಲ್ವಾ ನೀನ್ ಇಮ್ರಾನ್ ತಲೆ ಹೊಡೆದಾಗ? ಆ ಹೊಡ್ತಾನೆ ಎಲ್ಲಿ ಮರೆಯಕ್ಕಾಗುತ್ತೆ, ನನಗೆ ಇನ್ನೂ ನೆನಪಿದೆ. ಇಮ್ರಾನಿಗೆ ನಾನು ಒಳ್ಳೇದ ಮಾಡ್ದೆ, ನೀನ ಇರಿಟೇಟ್ ಮಾಡ್ತಾ ಇದ್ದ ಅವನು. ನಂಗೆ ಇರಿಟೇಟ್ ಮಾಡ್ತಾ ಇರಲಿಲ್ಲ, ಅವ್ನು ಜಸ್ಟ್ ಹೇಳಿದ್ದು ನಾನಂದ್ರೆ ಅವನಿಗೆ ಇಷ್ಟ ಅಂತ. ಅದು ಇರಿಟೇಟೇ ಅಲ್ವಾ? ಅದ್ ಬಿಡು, ಇವಾಗ ಇದು ಹೇಳು, ನಿನ್ ಕೋಪ ಆತರನೇ ಇದೆಯಾ ಅಲ್ವಾ ಸ್ವಲ್ಪ ಕಡಿಮೆ ಆಗಿದೆಯಾ ಹೇಳು. ಇಲ್ಲ, ಈಗ ಇವಾಗ ಮಾಡೋದಿಲ್ಲ. ಅಂದ್ರೆ ನಿಮ್ಗೆ ವಯಸ್ಸಾದ್ಮೇಲೆ ಬುದ್ಧಿನೂ ಬಂತು. ಓಫೋ, ಒಂದ್ ಬಿಸ್ಕೆಟ್ ತಿನ್ನಕಾಗಲ್ಲ, ತಗೊಳ್ಳಿ.
ಸಲಾಮ್ ಆಂಟಿ. ನಮಸ್ಕಾರನಪ್ಪ. ನೀನೇನಿಲ್ಲಿ, ಇಲ್ಲೇನ್ ಮಾಡ್ತಿದ್ದೆ? ನಾನು ನಿಮ್ಮನೆ ಕಡೆನೆ ಹೋಗ್ತಾ ಇದ್ದೆ. ಹೌದಾ? ತುಂಬಾ ದಿನ ಆಗಿತ್ತಲ್ಲ ನಿಮ್ಮ ನೋಡಿ, ಅದಕ್ಕೆ ಬಂದೆ. ಕೊಡಿ, ನಾನು ತಗೊಂಬರ್ತೀನಿ. ಅಂದಾಗ ಇವತ್ತು ನೀವು ಫ್ಯಾಕ್ಟ್ರಿಗೆ ಹೋಗ್ಲಿಲ್ವಾ? ಹೌದಪ್ಪ, ಅದು ಊರಿಗೆ ಹೋಗಿದ್ದೆ. ಆದ್ರೆ ನೀನ್ ಯಾವಾಗ ಫ್ಯಾಕ್ಟ್ರಿಗೆ ಹೋಗಿದ್ದೆ? ನಿಮ್ಮಪ್ಪ ಹೇಳ್ತಿದ್ರು ನಿನ್ಗೆ ಎಕ್ಸಾಮ್ ನಡೀತಿದೆ ಅಂತ. ನನ್ನ ಅಪ್ಪನ ಹತ್ರ ಸ್ವಲ್ಪ ದುಡ್ಡು ಕೇಳಬೇಕಿತ್ತು ಕೋಚಿಂಗ್ ಫೀಸ್ಗೋಸ್ಕರ. ನನ್ನ ಫ್ಯಾಕ್ಟ್ರಿಗೆ ಹೋಗಿದ್ನಲ್ಲ, ನೀವಲ್ಲಿ ಕಾಣಿಸಿಲ್ಲ, ಅದಕ್ಕೆ ಕೇಳಿದೆ. ನನ್ನ ಎಕ್ಸಾಮ್ ಕೂಡ ಮುಗಿದೋಯ್ತು ನಿನ್ನೆನೆ. ಹೌದಾ? ಹೇಗಾಯ್ತು ನಿನ್ನ ಎಕ್ಸಾಮ್ಸು? ಹಾ, ಚೆನ್ನಾಗಾಯ್ತು ಆಂಟಿ. ಅನಿಶಾ ನಿನ್ ಮೇಲೆ ತುಂಬಾ ಕೋಪ ಮಾಡ್ಕೊಂಡಿದ್ದಾಳೆ, ನೀನು ಊರಸ ಕರ್ಕೊಂಡು ಹೋಗ್ಲಿಲ್ಲ ಅಂತ. ಅನಿಶಾನ? ಅವಳು ಯಾವಾಗ್ಲೂ ಹಾಗೆ ಬಿಡಿ. ಏ, ಅವನಿದ್ನಲ್ಲ, ಅವನ್ ಹೆಸರಿಂತು ರಾಶಿದ್. ಅವನ್ ಎಲ್ಲಿದ್ದಾನೆ, ಏನ್ ಮಾಡ್ತಿದ್ದಾನೆ? ಅವನ್ ಇವಾಗ ಮುಂಬೈಯಲ್ಲಿ ಇದ್ದಾನೆ, ಅವಂದೇ ಸಲೂನ್ ಇದೆ ಅಲ್ಲಿ. ನಾನು ಅಲ್ಲಿಗೆ ಹೋಗ್ಬೇಕು ಅಂತಿದ್ದೆ ಅಷ್ಟೊತ್ತಿಗೆ. ಅನಿಶಾ ಪುಟ್ಟ, ಅಸ್ಲಂ ಕೈಯಿಂದ ಚೀಲ ಇಸ್ಕೋ. ಸರಿ ಅಮ್ಮ. ಅಯ್ಯೋ ಅನಿಶಾ, ನನ್ನ ಮಾತನ್ನ ಕೇಳು. ಅಸ್ಲಂ ಕೂತ್ಕೋಪ. ಅಸ್ಲಂ ಪುಟ್ಟ, ಇವನು ಜುನೇದ್, ಇವತ್ತೇ ಊರಿಂದ ಬಂದಿರೋದು. ಇನ್ಮೇಲೆ ಇವ್ನು ನಮ್ಮ ಜೊತೆನೆ ಇರ್ತಾನೆ. ಸಲಾಂ ಭಾಯ್. ಸಲಾಂ. ನಾನು ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡ್ತೀನಲ್ಲಪ್ಪ, ಆ ಫ್ಯಾಕ್ಟ್ರಿನಲ್ಲಿ ಇವರಪ್ಪ ಮ್ಯಾನೇಜರು. ಶಕೀಲ್ ಅಣ್ಣನ ಋಣ ನಮ್ಮೇಲೆ ತುಂಬಾ ಇದೆ. ಕಷ್ಟಕಾಲದಲ್ಲಿ ನಮಗೆ ತುಂಬಾ ಸಹಾಯ ಮಾಡಿದ್ದಾರೆ. ಅಯ್ಯೋ ಅನಿಶಾ, ನೀರಾದ್ರೂ ತಂದ್ಕೊಡಮ್ಮ ಅಸ್ಲಂಗೆ. ನೀರ್ ಖಾಲಿ ಆಗಿದೆ ಅಮ್ಮ. ಇವಾಗ ಅಸ್ಲಂ ಯಾಕೆ ಬಂದಿದ್ದಾನೆ? ಉರುಸ್ ಲಾಸ್ಟ್ ಸಂಡೇನೆ ಮುಗ್ದೋಯ್ತಲ್ವಾ, ಅವ್ರಿಗೆ ಹೇಳಿ ಮನೆಗೆ ಹೋಗೋಕೆ. ಅಯ್ಯೋ ದೇವ್ರೆ, ನಿನಗೇನಾಯ್ತು? ಅಯ್ಯೋ ಇರ್ಲಿ ಬಿಡಿ ಆಂಟಿ, ಯಾಕೋ ನನ್ಮೇಲೆ ಕೋಪ ಅನ್ಸುತ್ತೆ, ನಾನೇ ಹೋಗಿ ಮಾತಾಡಿಸ್ತೀನಿ. ಸರಿನಪ್ಪ. ಇವರಿಬ್ರು ಚಿಕ್ಕಂದಿನಿಂದ ಫ್ರೆಂಡ್ಸು, ಹೀಗೆ ಯಾವಾಗ್ಲೂ ಜಗಳ ಮಾಡ್ತಿರ್ತಾರೆ. ನನ್ನ ಮೇಲೆ ತುಂಬಾ ಕೋಪನ? ಅಯ್ಯೋ ಅನಿಶಾ ಸಾರಿ, ನೋಡು ಕಿವಿ ಹಿಡಿದು ಕ್ಷಮೆ ಕೇಳ್ತಾ ಇದ್ದೀನಿ. ಹೌದು, ನಂದೇ ತಪ್ಪು. ಅವತ್ತಿಂದಿರ ನಿನ್ನ ಉರುಸ್ಗೆ ನಾನು ಕರ್ಕೊಂಡು ಹೋಗ್ಲಿಲ್ಲ, ನನ್ಗೆ ಎಕ್ಸಾಮ್ಸ್ ಇತ್ತಲ್ಲ, ನಿನಗೂ ಗೊತ್ತು ತಾನೆ. ಆದರೆ ಪಕ್ಕ, ಐ ಪ್ರಾಮಿಸ್, ನೆಕ್ಸ್ಟ್ ಟೈಮ್ ಕರ್ಕೊಂಡು ಹೋಗ್ತೀನಿ. ಓಕೆ? ಹಾಂ ನೋಡು, ನಿನಗೋಸ್ಕರ ಗಿಫ್ಟ್ ತಂದಿದ್ದೀನಿ. ಹೇಗಿದೆ? ಹೌದಾ? ಇವಾಗ ಲಾಕೆಟ್ ಕೊಟ್ಟು ಸಮಾಧಾನ ಮಾಡ್ತೀಯ? ನಿನ್ನಂಗೆ ಉರುಸ್ ತೋರಿಸೋವರೆಗೂ ನಾನು ಕೋಪದಲ್ಲೇ ಇರ್ತೀನಿ. ಅಯ್ಯೋ ಅನಿಶಾ, ಐ ಪ್ರಾಮಿಸ್, ನೆಕ್ಸ್ಟ್ ಟೈಮ್ ಕರ್ಕೊಂಡು ಹೋಗ್ತೀನಿ, ಪಕ್ಕ ಪ್ರಾಮಿಸ್. ಓಕೆ? ಈಗಲಾದರೂ ನಿನ್ನ ಕೋಪನ ಬಿಡೋ, ಇದನ್ನ ಹಾಕೊಂಡು ಹೇಗಿದೆ ಅಂತ ಹೇಳು. ನಾನು ಹೇಗೆ ಹಾಕ್ಲಿ? ನೀನೇ ಹಾಕು. ಚೆನ್ನಾಗಿದೆ. ಸರಿ, ನಾನೀಗ ಹೊರಡ್ತೀನಿ, ಸಂಡೆ ಬರ್ತೀನಿ. ಟೀ ಕುಡಿದ್ಬಿಟ್ಟು ಹೋಗು. ಅಯ್ಯೋ ಬೇಡ, ಟೈಮ್ ಆಗಿದೆ, ನಾನು ಹೊರಡ್ತೀನಿ. ಸರಿ. ಸರಿ ಆಂಟಿ, ನಾನೀಗ ಮನೆಗೆ ಹೊರಡ್ತೀನಿ. ಅಯ್ಯೋ ಟೀನಾದ್ರೂ ಕುಡ್ಕೊಂಡು ಹೋಗು. ಅನಿಶಾ ಪುಟ್ಟ, ನೀನ್ ಟೀ ಮಾಡ್ಲಿಲ್ವಾ? ಅಯ್ಯೋ ಅದೆಲ್ಲ ಏನು ಬೇಡ ಆಂಟಿ, ಪರವಾಗಿಲ್ಲ, ಅಪ್ಪ ನನಗೋಸ್ಕರ ಮನೇಲಿ ಕಾಯ್ತಿರ್ತಾರೆ. ಸೊ ನಾನೀಗ ಹೊರಡ್ತೀನಿ. ಸರಿ ಆಂಟಿ, ಖುದಾ ಹಾಫೀಸ್. ಖುದಾ ಹಾಫೀಸ್. ಬಾಯ್ ಬಾಯ್.
ಅಲ್ಲಿ ನೋಡಿ. ಗುಡ್ ಮಾರ್ನಿಂಗ್. ಟೀ ತಗೊಂಡು ಬಂದಿದ್ದೀನಿ. ಗುಡ್ ಮಾರ್ನಿಂಗ್. ನೀವು ಈ ಟೀನ ಕುಡೀರಿ. ಅನಿಶಾ, ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ನೀವು ಟೀ ಕುಡಿತಾ ಇರಿ, ಓಕೆ? ಮತ್ತೆ ನಾನು ಕೇಳಕ್ ಬಂದಿದ್ದು ಬ್ರೇಕ್ಫಾಸ್ಟ್ ನೀವು ಇವಾಗ ತಿಂತೀರಾ ಆಮೇಲೆ ತಿಂತೀರಾ ಅಂತ. ಅದು ನೀವು. ಅಯ್ಯೋ, ಇದೆಂತ ಪ್ರಶ್ನೆ? ಟಿಫನ್ ಮಾಡೋ ಟೈಮಲ್ಲಿ ಟಿಫನ್ ಕೊಡದೆ ಇನ್ನೇನು ಊಟದ ಟೈಮಲ್ಲಿ ಕೊಡ್ತೀಯಾ? ಇದೇನು ಅವನು ಇವನು ಅಂತಿದೆಯಲ್ಲ, ಅಣ್ಣ ಅಂತ ಕರೆಯೋದಕ್ಕೆ ನಾಚಿಕೆನಾ ನಿನಗೆ? ಇಲ್ಲ ಅಮ್ಮ. ನೋಡಪ್ಪ ಜುನೇದ್, ನೀನ್ ಸ್ನಾನ ಮಾಡಿ ಟಿಫನ್ ಮಾಡು, ಸ್ವಲ್ಪ ಆಚೆ ಹೋಗಿ ಸುತ್ತಾಡ್ಕೊಂಡ್ ಬಾ, ಮನ್ಸಿಗೆ ಚೆನ್ನಾಗನ್ಸತ್ತೆ. ಹ್ಮ್, ಸರಿ. ಸದ್ಯಕ್ಕೆ ಮುಂಬೈ ಪ್ಲಾನ್ ಅಂತೂ ಇಲ್ಲ ಕಣೋ, ಅತ್ತೆ ಮನೇಲೇ ಇರ್ತೀನಿ ಇನ್ನೇನು. ಸರಿ, ನಿಂಗೆ ಆಮೇಲೆ ಕಾಲ್ ಮಾಡ್ತೀನಿ ನಾನು. ಸೋಫಿ ಅವರೇ, ನಿಂತ್ಕೊಳ್ಳಿ, ನಾನು ಬರ್ತೀನಿ, ನಡೀರಿ. ಅಯ್ಯೋ ಶಕೀಲ್ ಅಣ್ಣ, ನಿಮ್ ಗಾಡಿ ಎಲ್ಲೋಯ್ತು? ಸರ್ವಿಸ್ಗೆ ಬಿಟ್ಟಿದ್ದೀನಿ, ನಾಳೆ ಸಿಗುತ್ತೆ. ಹೌದಾ? ಅಂದಾಗೆ ಅಸ್ಲಂ ಹೇಳ್ತಾ ಇದ್ದ ನಿಮ್ಮ ಮನೆಗೆ ನಿಮ್ಮ ಅಣ್ಣನ ಮಗ ಯಾರೋ ಬಂದಿದ್ದಾನಂತೆ? ಹಾ, ಜುನೇದ್ನ ಕರ್ಕೊಂಡು ಬಂದಿದ್ದೀನಿ. ಅಲ್ಲವನು ಒಬ್ಬಂಟಿ ಆಗ್ಬಿಟ್ಟಿದ್ದ, ಮತ್ತೆ ಇಲ್ಲಿ ನಾನು ನನ್ನ ಮಗಳು ಬಿಟ್ಟರೆ ಇನ್ಯಾರಿದ್ದೀವಿ, ಅದಕ್ಕೆ ಅವನ್ ಒಂಟಿತನನು ದೂರ ಆಗತ್ತೆ, ನನಗೂ ಮಗನ ಕೊರತೆ ನೀಗತ್ತೆ ಅನ್ಕೊಂಡೆ. ಅಂದಾಗೆ ಆತನಿಗೆ ಅಕೌಂಟ್ಸ್ ಕೆಲಸ ಏನಾದರೂ ಬರಂಗಿದ್ರೆ ಫ್ಯಾಕ್ಟ್ರಿ ಕರ್ಕೊಂಬನ್ನಿ, ಹೇಗಿದ್ರು ಕೆಲಸ ಖಾಲಿ ಇದೆಯಲ್ಲ. ಅಣ್ಣ ಅವರಪ್ಪ ತೀರ್ಕೊಂಡು ಇನ್ನೂ 3 ತಿಂಗಳಾಗಿದೆ ಅಷ್ಟೇ, ಇನ್ನೂ ಅವನು ಅದರಿಂದ ಹೊರಗೆ ಬಂದಿಲ್ಲ. ಸ್ವಲ್ಪ ನಾರ್ಮಲ್ ಆದ್ಮೇಲೆ ಕರ್ಕೊಂಡು ಬರ್ತೀನಿ ಅಣ್ಣ. ಅದು ಸರಿನೇ ಬಿಡಿ, ಬನ್ನಿ, ನಾನೇ ಕೈಯಾರೆ ಬಿಸಿ ಬಿಸಿ ಚಹಾ ಮಾಡ್ಕೊಡ್ತೀನಿ. ಅಯ್ಯೋ ಬೇಡ ಬೇಡ ಬೇಡ, ತಡ ಆಗತ್ತೆ. ಏನ್ ತಡ ಆಗ್ಬಿಡುತ್ತೆ, ಇಲ್ಲೇ ಹತ್ರದಲ್ಲ ತರ ನಿಮ್ಮ ಮನೆ ಇರೋದು, ಬನ್ನಿ. ಬನ್ನಿ. I love you. ಸಲಾಂ ಭಾಯಿಜಾನ್. ಸಲಾಂ, ಏನು ವಿಷಯ? ಏನೆಲ್ಲ ಹೀಗೆ ಹೋಗ್ತಾ ಇದೆ, ಹಾಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಅತ್ತೆ ಮನೇಲಿಲ್ಲ, ಸಾಯಂಕಾಲ ಬಾ. ಅಲ್ಲ ಹಾಗಾದರೆ ಅನೀಶ್ ಆದರೂ ಇರ್ತಾಳಲ್ಲ, ನಾನು ಹೋಗಿ ಮಾತಾಡ್ಸ್ಕೊಂಬರ್ತೀನಿ. ಅರೆ, ಏನು ವಿಚಿತ್ರ ಮನುಷ್ಯನೋ ನೀನು, ಅವಳು ಇವಾಗ ಮಲಗಿದಾಳೆ, ಎಚ್ಚರ ಆದಾಗ ಹೇಳ್ತೀನಿ ನಿಂಗೆ, ಅತ್ತೆ ಇದ್ದಾಗ ಮನೆಗೆ ಬರ್ಬೋದು ನೀನು. ಅಲ್ಲ ಭಾಯಿಜಾನ್, ಭಾಯಿಜಾನ್. ಯಾರು ಬಂದಿದ್ರು? ಏನಿಲ್ಲ, ಅದು ಅಸ್ಲಂ ಬಂದಿದ್ದ ಮೀಟ್ ಆಗಕ್ಕೆ, ಓಡಿಸ್ಬಿಟ್ಟೆ. ಅಯ್ಯೋ, ಅವನು ಯಾಕೆ ಓಡಿಸಿದ್ರಿ ನೀವು? ಒಂದು ವಿಷಯ ಕೇಳ. ಹಾ, ಕೇಳಿ ಅಣ್ಣ. ನಿಂಗೂ ಮತ್ತೆ ಅಸ್ಲಂ ಮಧ್ಯೆ ಏನಾದರೂ ಇದೆಯಾ?
ನೀವ್ ಏನ್ ಹೇಳ್ತಾ ಇದ್ದೀರ ಅಣ್ಣ, ಆತರ ಏನೂ ಇಲ್ಲ. ನನ್ ಚಿಕ್ಕ ವಯಸ್ಸಿದ ಫ್ರೆಂಡ್ ಅವನು, ತುಂಬಾ ಒಳ್ಳೆ ಹುಡುಗ. ಮತ್ತೆ ನೀವಿದ್ದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀರ ಅಣ್ಣ? ಏನಿಲ್ಲ ಹಾಗೆ. ಮತ್ತೆ ಮಾತ್ ಮಾತಿಗೂ ಅಣ್ಣ ಅಣ್ಣ ಅನ್ನೋದನ್ನ ನಿಲ್ಸು. ಯಾಕೆ ಯಾಕೆ ಅಣ್ಣ ಅನ್ಬಾರ್ದು? ನೋಡಿಮ್ಮ ಬಂತು, ಈ ಶಕೀಲ್ ತನ್ನ ಕೈಯಾರ ಮಾಡಿರುವಂತಹ ಬಿಸಿ ಬಿಸಿ ಟೀ ತಗೊಳ್ಳಿ, ಕುಡೀರಿ. ಅಯ್ಯೋ ಅಣ್ಣ, ನೀವ್ ಎಷ್ಟ್ ದಿನ ಅಂತ ಹೀಗೆ ಕೆಲಸ ಮಾಡ್ತಿರ್ತೀರಾ, ಮನೆ ನೋಡ್ಕೋತೀರಾ? ನಾನ್ ಏನ್ ಹೇಳ್ತೀನಿ ಅಂದ್ರೆ, ಅಸ್ಲಂಗೆ ಒಂದ್ ಒಳ್ಳೆ ಹುಡ್ಗಿ ನೋಡಿ. ಅದು ಅಲ್ದೆ ಅಸ್ಲಂ ಎಕ್ಸಾಮ್ಸ್ ಕೂಡ ಮುಗ್ದಿದೆ. ನೀವ್ ಹೂ ಅಂದ್ರೆ ಒಂದ್ ಒಳ್ಳೆ ಹುಡ್ಗಿನ ನೋಡ್ಲ ನಾನು? ನಾನು ಅದ್ರ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ನಿಮ್ಮನ್ನ ಕರೆದಿದ್ದೆ. ಹೌದಾ? ಅಂದ್ರೆ ಯಾವ್ದಾದ್ರು ಹುಡ್ಗಿ ನೋಡಿದ್ದೀರಾ? ಹಾ, ಹುಡ್ಗಿ ನೋಡಿದ್ದೀನಿ. ಅರೆ ವಾವ್, ನಿಮಗೆ ಹೇಗೆ ಗೊತ್ತಾಯ್ತು ಇದು ನನ್ನ ಫೇವರೇಟ್ ಚಾಕ್ಲೇಟ್ ಅಂತ? ಅದು ಅಸ್ಲಂ ಕೈಯಲ್ಲಿ ನೋಡಿದ್ದೆ ನಾನು. ಓ ಹೌದಾ? ಇತ್ತೀಚೆಗೆ ನನ್ನನ್ನು ನೀವು ಇಷ್ಟೊಂದು ಚೆನ್ನಾಗಿ ಯಾಕೆ ನೋಡ್ತಿದ್ದೀರಾ? ಅದು ನಾನು ನಿನಗೆ ತುಂಬಾ ದಿನದಿಂದ ಏನೋ ಹೇಳಬೇಕು ಅಂತಿದ್ದೆ, ಆದ್ರೆ ಧೈರ್ಯ ಆಗ್ತಿಲ್ಲ. ಅಯ್ಯೋ ಅಣ್ಣ, ಇದ್ರಲ್ಲಿ ಸಂಕೋಚ ಪಡೋ ವಿಷಯ ಏನು? ನೀವು ಆ ಹುಡುಗಿ ಹೆಸರು ಹೇಳಿ ಸಾಕು, ಮಿಕ್ಕಿದ್ದೆಲ್ಲ ನಾನ್ ನೋಡ್ಕೋತೀನಿ. ಅಂದಾಗೆ ಯಾರಣ್ಣ ಹುಡುಗಿ? ನೋಡಿಮ್ಮ, ನನ್ನ ಯೋಚನೆ ಏನು ಅಂದ್ರೆ, ನನ್ನ ಮಗ ಅಸ್ಲಂ ಮತ್ತೆ ನಿಮ್ ಮಗಳು ಅನೀಶಾ ಜೊತೆ ನಿಖಾ ಮಾಡಿದ್ರೆ ಹೇಗಿರುತ್ತೆ ಅಂತ. ಇದು ನಿಮ್ಗೆ ಒಪ್ಪಿಗೆ ಇದ್ರೆ ಮಾತ್ರ. ಅಯ್ಯೋ ಅಣ್ಣ, ಇದ್ರಲ್ಲಿ ಒಪ್ಪದೇ ಇರೋದಕ್ಕೆ ಏನಿದೆ? ನನ್ಗಂತೂ ತುಂಬಾ ಸಂತೋಷ ಆಯ್ತು. ನನ್ ಮಗಳು ತುಂಬಾ ಅದೃಷ್ಟವಂತೆ, ಅವಳು ನಿಮ್ಮನೆಗೆ ಸೊಸೆಯಾಗಿ ಬರ್ತಾಳೆ. ಸರಿ, ಒಳ್ಳೇದಾಯ್ತು. ನಾನು ಇವೆಲ್ಲ ಒಪ್ಪಲು ಅನ್ಕೊಂಡಿದ್ದೆ, ಅಥವಾ ಬೇಜಾರಾಗ್ತೀರ ಅನ್ಕೊಂಡಿದ್ದೆ. ಸರಿ, ನಾನೊಂದು ಮಾತು ಕೊಡ್ತೀನಿ, ನನಗೆ ಖಂಡಿತವಾಗ್ಲೂ ಬೇಜಾರಾಗಲ್ಲ. ಮತ್ತೆ ಹೇಳಿ ಅಲ್ವಾ ವಿಷಯ ಏನು ಅಂತ? ಪಕ್ಕನಾ? ಪಕ್ಕ ಪ್ರಾಮಿಸ್, ಆದ್ರೆ ಹೇಳಿ. ಅದೇನು ಅಂದ್ರೆ, ನನಗೆ ನೀನಂದ್ರೆ ತುಂಬಾ ಇಷ್ಟ, ಚಿಕ್ಕ ವಯಸ್ಸಿಂದ. ಮತ್ತೆ ಇವಾಗಂತೂ ನೀನು ರಾತ್ರಿ ನನ್ನ ಕನಸಲ್ಲೂ ಬರ್ತಾ ಇದೀಯಾ. ನೀನಿಲ್ದೆ ನನಗೆ ಬದುಕಾಗಲ್ಲ ಅನೀಶಾ. ನೀನು ಓಕೆ ಅನ್ನೋದಕ್ಕೆ ಕಾಯ್ತಾ ಇದ್ದೀನಿ. ನಂದಂತೂ ಒಪ್ಪಿಗೆ ಇದೆ ಅಣ್ಣ, ಆದ್ರೆ ನನ್ನ ಸಮಾಧಾನಕ್ಕೆ ನೀವ್ ಒಂದ್ಸಲ ಅಸ್ಲಂನು ಕೇಳಿ ನೋಡಿದ್ರೆ ಚೆನ್ನಾಗಿರುತ್ತೆ. ಅದು ನಮ್ಮ ಅಸ್ಲಂಗೆ ಚಿಕ್ಕ ವಯಸ್ಸಿಂದ ಅನೀಶಾ ಗೊತ್ತು. ಮೊಬೈಲ್ ಅಲ್ಲಿ ಅವಳ ಫೋಟೋನೇ ಹಾಕೊಂಡಿದ್ದಾನೆ. ನಿನ್ನೆ ಅವನ ಮೊಬೈಲ್ ಅಲ್ಲಿ ಅನೀಶಾ ಫೋಟೋ ನೋಡಿದೆ. ಆಗ ಅವನ ಕೂರ್ಸ್ಕೊಂಡು ಕೇಳಿದೆ, ಅವನೇ ಬಾಯ್ಬಿಟ್ಟ ಅನೀಶಾ ಅವನು ಪ್ರೀತಿಸ್ತಾ ಇದ್ದಾನೆ. ಹೌದಾ? ಇದಂತೂ ಸಂತೋಷದ ವಿಷಯನೇ. ಇಬ್ರು ಚಿಕ್ಕನ್ ನಿಂತ ಫ್ರೆಂಡ್ಸ್, ನನ್ಗೂ ಹಾಗೆ ಅನ್ನಿಸ್ತಿತ್ತು, ಅನೀಶಾ ಈ ವಿಷಯ ಕೇಳಿದ್ರೆ ಖುಷಿ ಪಡ್ತಾಳೆ. ನನ್ಗನ್ಸತ್ತೆ ಅನೀಶಾ ಕೂಡ ಅಸ್ಲಂನ ಪ್ರೀತಿಸ್ತಾಳೆ ಅಂತ. ನನ್ಗೂ ನೀವಂದ್ರೆ ತುಂಬಾನೇ ಇಷ್ಟ ಜುನಾದ್. ನೀವ್ ಯಾವಾಗ ಕೇಳ್ತೀರಾ ಅನ್ನೋದನ್ನೇ ನಾನು ಕಾಯ್ತಿದ್ದೆ. ನಿಜವಾಗ್ಲು? ಹೌದು. ಸಾರಿ, ನಿನ್ ಇಲ್ಲಿ ಚಾಕ್ಲೇಟ್ ಇದೆ, ನೀವೇ ಕ್ಲೀನ್ ಮಾಡ್ಬಿಡಿ. ಕೈಯಿಂದನಾ ಅಥವಾ ನಿಮಗೆ ಹೇಗೆ ಬೇಕು ಹಾಗೆ? ನಿನ್ನ ಮಗ ಅಂತ ತಿಳ್ಕೊಂಡು ಈ ಮನೆ ಕರ್ಕೊಂಡ್ ಬಂದೆ. ನೀನು ಅನೀಶಾಗೆ ಅಣ್ಣ ಆಗ್ತೀಯ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀನು, ನೀವಿಬ್ರು ಸೇರಿ ಎಲ್ರು ತಲೆ ತಗ್ಸು ಅಂತ ಕೆಲಸ ಮಾಡಿದ್ದೀರಾ. ಅತ್ತೆ ಮಗ ಅಲ್ದಿದ್ರು ಅಳಿಯ ಆಗಿದ್ಬಿಡ್ತೀನಿ. ಇದ್ರಲ್ಲಿ ಇಷ್ಟೊಂದು ಟೆನ್ಷನ್ ತಗೊಳ್ಳೋ ವಿಷಯ ಏನಿದೆ? ನಮ್ಮಿಬ್ರಿಗೆ ಮದ್ವೆ ಮಾಡಿಸ್ಕೊಡಿ ನೀವು. ಅನೀಶನಿಗೂ ಒಪ್ಪಿಗೆ ಇದೆ. ಹೌದಮ್ಮ. ಬಾಯಿ ಮುಚ್ಚು ನಾಚಿಗೆಟ್ಟವಳೆ, ಮದ್ವೆ ಅನ್ನೋದು ಗೊಂಬೆಗಳ ಆಟ ಅನ್ಕೊಂಡಿದ್ಯಾ? ಹಾ, ಈಗ ನನ್ಗಂತೂ ಗೊತ್ತಾಗ್ತಾ ಇಲ್ಲ, ನಾನ್ ಶಕೀಲ್ ಅಣ್ಣನ್ಗೆ ಏನ್ ಉತ್ತರ ಕೊಡ್ಲಿ, ಏನ್ ಹೇಳಿ ಅವ್ರಿಗೆ? ಇರ್ಲಿ, ಅವರನ್ನ ನಾನ್ ಸಮಾಧಾನ ಮಾಡ್ತೀನಿ. ಆದ್ರೆ ನೀನು, ನಿನಗ್ ಮದ್ವೆ ಆಗೋ ಅರ್ಜೆಂಟ್ ಇದೆ ಅಲ್ವಾ? ಮದ್ವೆಗೂ ಮುಂಚೆ ಏನಾದ್ರೂ ಕೆಲ್ಸ ಕೆಲ್ಸ ಮಾಡ್ತೀಯಾ ಇಲ್ವಾ? ಹೇಗ್ ನೋಡ್ಕೋತೀಯ ನೀನ್ ಇವಳನ್ನ? ಅತ್ತೆ ನಿಮ್ಗೆ ಕೆಲ್ಸ ಟೆನ್ಷನ್ ಅಲ್ವಾ?
ಕೆಲಸ ನಾನು ನೋಡ್ಕೋತೀನಿ. ಮತ್ತೆ ಬರೀ ಅನಿಶಾ ಮಾತ್ರ ಅಲ್ಲ, ನಿಮ್ಮನ್ನು ನಾನು ಚೆನ್ನಾಗಿ ನೋಡ್ಕೋತೀನಿ, ನಿಮ್ಮಿಬ್ರು ಚೆನ್ನಾಗಿ ನೋಡ್ಕೋತೀನಿ. ನೀ ನಂತರ ಮಾತೆ ಆಡ್ಬೇಡ ಅತ್ತೆ. ಇವತ್ತು ನನ್ನ ತಂದೆ ಇದ್ದಿದ್ರೆ, ನನ್ನ ಬದಲಾಗಿ ಅವ್ರು ಕೇಳಕ್ ಬಂದಿದ್ರೆ, ನೀವು ಅವರಿಗೂ ಇಲ್ಲ ಅಂತಿದ್ರ? ಸರಿ ಸರಿ, ತುಂಬ ಡ್ರಾಮಾ ಮಾಡೋ ಅವಶ್ಯಕತೆ ಇಲ್ಲ. ನನಗೆ ಯೋಚನೆ ಮಾಡೋಕೆ ಟೈಮ್ ಕೊಡು. ನೀವು ಹೇಳ್ದಾಗೆ ಆಗಲಿ. ನನಗೆ ತುಂಬ ನಾಚಿಕೆ ಆಗ್ತಿದೆ. ನನಗೆ ಅರ್ಥ ಆಗ್ತಾ ಇಲ್ಲ, ನಾನು ಹೇಗೆ ಹೇಳಬೇಕು ಅಂತ. ಏನಂತ ಹೇಳಿ? ಜುನೇದ್ ಅವರಪ್ಪ ಸಾಯೋಕ್ಕೂ ಮುಂಚೆ ನನ್ನ ಹತ್ರ ಒಂದು ಮಾತು ತಗೊಂಡಿದ್ರು, ಅನಿಶಾನ ಜುನೇದ್ಗೆ ಕೊಟ್ಟು ಮದುವೆ ಮಾಡಬೇಕು ಅಂತ. ಮತ್ತೆ ನಿನ್ನೆ ನನಗೆಷ್ಟು ಸಂತೋಷ ಆಯಿತು ಅಂದರೆ ನನಗದು ಮರೆತೇ ಹೋಗಿತ್ತು. ಆದರೆ ಮನೆಗೆ ಹೋದ್ಮೇಲೆ ನನಗೆ ನೆನಪಾಯಿತು, ನನ್ನಿಂದ ಎಷ್ಟು ದೊಡ್ಡ ತಪ್ಪಾಗೋಯ್ತು ಅನ್ನಿಸ್ತು. ಕ್ಷಮಿಸ್ಬಿಡಿ ಅಣ್ಣ, ಅಸ್ಲಂ ಮತ್ತೆ ಅನಿಶಾ ಮದುವೆ ನಡೆಯೋದಿಲ್ಲ. ಇಷ್ಟೇ, ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ. ಜುನೇದ್ ಪುಟ್ಟ. ಹಾ ಅತ್ತೆ, ಬಂದೆ, ಒಂದೇ ಒಂದು ನಿಮಿಷ. ಓಫೋ, ಇನ್ನ ನೀವು ರೆಡಿ ಆಗಿಲ್ವಾ? ಬೇಗ ಬೇಗ ರೆಡಿ ಆಗು, ಇಲ್ಲಾಂದ್ರೆ ಅಮ್ಮ ಇಡೀ ಊರಿಗೆ ಹೇಳ್ಬಿಡ್ತಾರೆ ನಿನ್ ಕೆಲ್ಸಕ್ಕೆ ಹೋಗ್ತಿದ್ಯಾ ಅಂತ. ಇದೇನ್ ಮಾಡ್ತಿದ್ಯಾ ಅಮ್ಮ, ಏನಾದ್ರೂ ನೋಡಿದ್ರೆ? ಅಲ್ಲ, ನೋಡಕ್ಕೆ ಇನ್ನೇನ್ ತಾನೇ ಉಳಿದಿದೆ. ಇವತ್ ನಾನು ಆಫೀಸಲ್ಲಿ ಮೊದಲನೇ ದಿನ, ಅದಕ್ಕೆ ಏನಾದ್ರೂ ಸ್ಪೆಷಲ್ ಆಗಿ. ತುಂಬಾ ರೊಮ್ಯಾಂಟಿಕ್ ಎಲ್ಲ ಆಗ್ಬಾರ್ದು, ಬೇಗ ಹೋಗು, ಲೇಟ್ ಆಗ್ತಿದೆ, ಬ್ಯಾಗ್ ತಗೊಂಡು ಹೋಗು. ಬಂದೆ ಅತ್ತೆ, ಬಂದೆ. ಬಾಯ್ ಬಾಯ್, ನಡೀರಿ ಅತ್ತೆ. ಹಾ ಬಾ. ಬಿಡು, ಏನಾಯ್ತು? ಇವತ್ತು ತುಂಬಾ ಒಳ್ಳೆ ಮೂಡಲ್ಲಿ ಇದ್ದೀರಾ? ಹಾ, ಒಳ್ಳೆ ಮೂಡಲ್ಲಿ ಇದ್ದೀನಿ. ಯಾಕ್ ಗೊತ್ತಾ? ಯಾಕಂದ್ರೆ ಇವತ್ ನನಗೆ ಮೊದಲನೇ ಸ್ಯಾಲ್ರಿ ಸಿಕ್ಕಿದೆ. ಅಯ್ಯೋ ವಾವ್, ಸಿಕ್ತಾ ನಿಮ್ ಫಸ್ಟ್ ಸ್ಯಾಲ್ರಿ? ಹಾ ಸಿಕ್ತು. ನನ್ಗೋಸ್ಕರ ಏನೋ ತಂದಲ್ವಾ? ನಿಂಗೋಸ್ಕರ ಏನಾದ್ರು ತರಬೇಕಿತ್ತ? ಇಲ್ಲ, ಏನೂ ಇಲ್ಲ. ನನ್ನ ಹತ್ರ ಮಾತಾಡ್ಬೇಡ. ಅಲ್ಲ, ಅದು ಇವತ್ತು ನನ್ನ ಆಫೀಸಲ್ಲಿ ನನ್ನ ಬ್ಯಾಗಲ್ಲಿ ಯಾರೋ ಹೊಸ ಮೊಬೈಲ್ ಬಿಟ್ಟೋಗಿದ್ದಾರೆ. ಇದೇ ಬೇಕಾಗಿತ್ತಲ್ಲ ನಿಂಗೆ? ಇದು ಹೇಗಾಗುತ್ತೆ ಹೇಳು? ನೀನು ಆಸೆ ಪಟ್ಟಿರೋದನ್ನು ಕೊಡಿಸ್ದೇ ಇರೋಕ್ಕಾಗುತ್ತಾ? ಹೇಗಿದೆ? ತುಂಬ ಚೆನ್ನಾಗಿದೆ. ಐ ಲವ್ ಯು. ಬರೀ ಐ ಲವ್ ಯು ನಾ? ಇಲ್ಲ ಬಾ. ನೀನು ನೀನು ಕುಡ್ದಿದ್ಯಾ? ಸ್ಮೆಲ್ ಬರ್ತಿದೆ. ಇಲ್ಲ, ಅದು ಅಂದರೆ ಹಾಂ, ಅಪ್ಪ ತುಂಬ ನೆನಪಾಗ್ತಿದ್ರು, ಅದಕ್ಕೆ ಕುಡಿದ್ಬಿಟ್ಟೆ. ಅದ್ಬಿಡು, ಮೂಡ್ ಹಾಳು ಮಾಡ್ಬೇಡ ಬಾ ಇಲ್ಲಿ. ಇಲ್ಲ, ಮೊದಲು ಪ್ರಾಮಿಸ್ ಮಾಡು, ಇದಾದ್ಮೇಲೆ ನೀನು ಯಾವತ್ತು ಕುಡಿಯಲ್ಲ ಅಂತ. ಸರಿ, ಪ್ರಾಮಿಸ್, ಕುಡಿಯೋದಿಲ್ಲ. ಈಗಲಾದ್ರು ಬಾ. ಈಗಲಾದ್ರೂ ಫೋನ್ ಸೈಡಿಗಿಡು. ಹಾ, ಒಂದು ಐದು ನಿಮಿಷ. ಚೆನ್ನಾಗಿದ್ದೀನಿ, ನೀನ್ ಹೇಗಿದ್ಯಾ? ಹಾ, ಹೇಗೋ ಇದ್ದೀನಿ. ನಾವ್ ಈಗಲೂ ಫ್ರೆಂಡ್ಸ್ ಏನಾ ಅಥವಾ ಫ್ರೆಂಡ್ಶಿಪ್ ಕಟ್ ಆಗಿದೆಯಾ? ಇಲ್ಲ, ನಾವ್ ಯಾವಾಗ್ಲೂ ಫ್ರೆಂಡ್ಸ್ ಆಗಿರ್ತೀವಿ.
ಏನ್ ಮಾಡ್ತಾ ಇದೀಯ ನೀನು ಅನಿಶಾ? ನಿನಗೆ ಮೊಬೈಲ್ ಸಿಕ್ಕದಾಗಿಂದ ನನ್ನನ್ನು ಮರ್ತೇ ಬಿಟ್ಟಿದ್ಯಾ? ಅಲ್ಲ, ಫೋನಲ್ಲಿ ಏನ್ ಮಾಡ್ತಾ ಇರ್ತೀಯ ನೀನು? ಇಟ್ಬಿಟ್ಟೆ ಫೋನ್ನ, ಖುಷಿನಾ? ಸರಿ, ಐ ಆಮ್ ಸಾರಿ. ಇವಾಗಾದ್ರೂ ಹೇಳು. ಎಲ್ಲ ಕೆಲ್ಸದ ಮೇಲೆ ಹೋದ್ರ? ಇಲ್ಲ, ಎಲ್ರು ಹೊರಡ್ತಿದ್ದಾರೆ. ಅನಿಶಾ, ನನ್ ಟಿಫನ್ ಕೊಡು. ಅಲ್ಲೇ ಕಿಚನ್ ಅಲ್ಲಿದೆ, ತಗೋ. ನೀನು ಕಾಲೇಜಿಗೆ ಹೋಗಿಲ್ವಾ ಇವತ್ತು? ಇಲ್ಲ, ಇವತ್ತು ಯಾಕೋ ಮೂಡಿರಲಿಲ್ಲ, ಅದಕ್ಕೆ ಹೋಗ್ಲಿಲ್ಲ. ಅನಿಶಾ, ಎಲ್ಲದಕ್ಕೂ ಮಿತಿ ಅನ್ನೋದಿರುತ್ತೆ. ಯಾವಾಗ ನೋಡಿದ್ರು ಫೋನ್ ಇಟ್ಕೊಂಡೇ ಇರ್ತೀಯ. ಟಿಫನ್ ತಗೊಂಬಾ, ನನಗೆ ಆಫೀಸಿಗೆ ಲೇಟ್ ಆಗ್ತಾ ಇದೆ. ನೀರು ಕೊಡು. ಒಂದ್ ನಿಮಿಷ ಕೊಟ್ಟೆ. ಯಾವಾಗ ನೋಡಿದ್ರು ಮೊಬೈಲ್ ಅಲ್ಲೇ ಇರುತ್ತೆ. ಇವತ್ತಿದು ನಾನು ನನ್ ಮಗನ್ ಟೆನ್ಷನ್ ಬೇಡ. ನಿನಗೇನಾಗಿದೆ? ಏನ್ ಮಾಡಿದ್ಯಾ ನೀನು? ನೀನು ಮತ್ತೆ ಕುಡ್ಕೊಂಡು ಬಂದಿದ್ಯಾ? ಓಹೋ, ನಾನ್ ಕುಡ್ದಿರೋದು ನಿನಗ್ ಕಾಣಿಸ್ತಾ ಇದೆ. ನಿನ್ ತಪ್ಪು ನಿನಗ್ ಕಾಣಿಸ್ತಿಲ್ವಾ? ದಿನ ಪೂರ್ತಿ ಆ ಅಸ್ಲಂ ಜೊತೆಗೆ ಮೊಬೈಲ್ ಅಲ್ಲಿ ಮಾತಾಡ್ತಾ ಇರ್ತೀಯಲ್ಲ, ಅವನಿಗೆ ತಾನೇ ಮೆಸೇಜ್ ಮಾಡೋದು ನೀನು? ಏನ್ ಹೇಳ್ತಾ ಇದೀಯ ಜುನೇದ್? ಏನಾಯ್ತು? ಯಾಕೆ ಇಷ್ಟು ಜೋರಾಗಿ ಮಾತಾಡ್ತಿದ್ದೀರಾ? ನೋಡು, ಅಮ್ಮ ಕುಡ್ಕೊಂಡು ಬಂದಿದ್ದಾನೆ ಅವನು. ಅಯ್ಯೋ ದೇವ್ರೆ, ಜುನೇದ್ ನೀನ್ ಕುಡ್ಕೊಂಡು ಬಂದಿದ್ಯಾ? ಹಾ, ಕುಡ್ಕೊಂಡ್ ಬಂದಿದ್ದೀನಿ. ನಾನು ಹಗಲು ರಾತ್ರಿ ಕೆಲಸ ಮಾಡ್ತೀನಿ, ಸುಸ್ತಾಗಿರುತ್ತೆ, ಒಂದ್ ಸ್ವಲ್ಪ ಕುಡ್ದಿದ್ದೀನಿ. ಏನಾಯ್ತು ಈಗ? ನೀವೇನೇ ಕೇಳ್ಬೇಕು ಅಂದ್ರೆ ನಿಮ್ ಮಗಳನ್ ಕೇಳಿ ಮೊದಲು. ಹಗಲು ರಾತ್ರಿ ಮೊಬೈಲ್ ಎಲ್ಲ ಬಿದ್ದಿರ್ತಾಳೆ, ಕೇಳಿ ಇವಳನ್ನ. ಹಗಲು ರಾತ್ರಿ ಯಾರಿಗೆ ಮೆಸೇಜ್ ಮಾಡ್ತಿರ್ತೀಯ ಅಂತ ಕೇಳಿ ಸ್ವಲ್ಪ. ನಿಮ್ ಮಗಳೂನೇ. ಮತ್ತೆ ಊಟ ತಗೊಂಬ, ಹಸಿವಾಗ್ತಿದೆ ನಂಗೆ. ಅಯ್ಯೋ ಅಸ್ಲಂ, ನೀನಾ? ಬಾ ಒಳಗಡೆ ಬಾ. ಆಂಟಿ ಇದಾರಾ? ಅಪ್ಪನೇ ಹೇಳಿ ಕಳಿಸಿದ್ದು, ಏನೋ ಸ್ವಲ್ಪ ಕೆಲಸ ಇತ್ತಂತೆ. ಇಲ್ಲ, ಅಮ್ಮ ಮಾರ್ಕೆಟ್ ಹೋದ್ರು. ಸರಿ, ಹಾಗಾದ್ರೆ ನಾನು ಆಮೇಲೆ ಬರ್ತೀನಿ. ಅಸ್ಲಂ, ಅಮ್ಮ ಬರ್ತಿರ್ಬೋದು, ನೀನು ಒಳಗಡೆ ಬಾ. ಸರಿ, ಹಾಗಾದ್ರೆ ನಾನು ಇಲ್ಲೇ ವೇಟ್ ಮಾಡ್ತೀನಿ. ಅನಿಶಾ, ನೀನು ನಿನ್ ಖುಷಿಯಾಗಿದೆಯಲ್ವಾ? ಹಾ, ನಾನು ಖುಷಿಯಾಗಿದ್ದೀನಿ. ನನ್ ಮಗನೇ, ನಿನಗೆ ಎಷ್ಟು ಧೈರ್ಯ? ಮತ್ತೆ ಎಲ್ಲಿಗೆ ಬಂದಿದ್ಯಾ? ಚುನೆ, ಇವಾಗ ಗೊತ್ತಾಯ್ತು ನೀನೇ ಇವನನ್ನ ಕರೆಸಿರತ್ತಲ್ಲ ಇಲ್ಲಿಗೆ. ನಿನ್ನ ಹತ್ರ ಫೋನ್ ಇಲ್ಲ, ಅದಕ್ಕೆ ಇವನನ್ನ ಮನೆಗೆ ಡೈರೆಕ್ಟ್ ಆಗಿ ಕರ್ಸ್ಕೊಂಡಿದ್ಯಾ? ನೀವಿಬ್ರು ನನ್ನ ಕಣ್ ತಪ್ಸಿ ಇಲ್ಲಿ. ಭೈಜಾನ್, ಏನು ಅಂತ ಮಾತಾಡ್ತಿದ್ರ? ಆತರ ಏನೂ ಇಲ್ಲ. ನನ್ ಮಗನೇ ನಿನ್ನ ಅವತ್ತೇ ಬಿಡಬಾರ್ದಾಗಿತ್ತು. ಜುನೇದ್, ನಿನ್ಗೆ ಏನಾಗಿದೆ? ಏನ್ ಮಾಡ್ತಾ ಇದೀಯ? ನಡಿಯೊಳಗೆ ಅನಿಶಾ, ನಡಿ ನಡಿಯೊಳಗೆ. ನಿನ್ನ ನಾನು ಆಮೇಲೆ ನೋಡ್ಕೋತೀನಿ. ಮಾತಾಡ್ಬೇಕಾ? ದೊಡ್ಡ ರೋಮಿಯೋ ಅಲ್ಲ ನೀನು. ಭೈಜಾನ್ ಬಿಟ್ಬಿಡಿ ನನ್ನ, ಇಲ್ಲಾಂದ್ರೆ ನಾನು ಕೈ ಮಾಡ್ಬೇಕಾಗತ್ತೆ. ನನಗೆ ಹೊಡಿತೀಯಾ? ಹೊಡಿತೀಯ ನನಗೆ? ನನ್ನ ಮಗನ ಹೋಗ್ಬಿಡು, ಇಲ್ಲ ನಾನು ಹೊಡಿಯೋ ಏಟಿಗೆ ನಿನ್ನ ಅಪ್ಪನೂ ಕಾಪಾಡಬಾರ್ದು.
ಅಸ್ಲಾಮ್ ಇಲ್ದೆ ಬದುಕಕ್ಕಾಗಲ್ಲ ನಿಂಗೆ. ಮೊದಲು ಫೋನ್ ಇದ್ದಾಗ ಹಗಲು ರಾತ್ರಿ ಅವನ ಜೊತೆ ಫೋನಲ್ಲಿ ಮಾತಾಡ್ತಾ ಇದ್ದೆ. ಫೋನ್ ಇಲ್ದೆ ಇರೋದಕ್ಕೆ ಅವನ ಮನೆಗೆ ಕರೆಸ್ಕೊಳ್ತಾ ಇದೀಯ? ನೀನು ಅನ್ಕೊಂಡಿರೋ ಹಾಗೆ ಏನೂ ಇಲ್ಲ. ಏನೂ ಇಲ್ವಾ? ನಾನು ಹುಚ್ಚ ಅಲ್ವಾ? ನನಗಿಲ್ಗೆ ಏನ್ ನಡೀತಾ ಇದೆ ಅಂತಾನೆ ಕಾಣಿಸೋದಿಲ್ಲ ಅಲ್ವಾ? ಇದೇ ಅನ್ಕೊಂಡಿದ್ಯಲ್ಲ ಚುನೇತ್, ನಿಂಗೆ ಹುಚ್ಚಿಡ್ದೀಯ ಬಿಡು ನನ್ನನ್ನ. ನಾನು ಎಲ್ಲೂ ಬರಲ್ಲ, ನೀನು ನನ್ನಿಂದ ದೂರ ಇರು. ಎಲ್ಲೂ ಬರಲ್ವಾ? ಅಸ್ಲಾಮ್ನ ಕರೆಸ್ಲಾ? ಅವಾಗ ಬರ್ತೀಯಾ? ಹಾ, ರೂಮಿಗೆ ಬರಲ್ವಾ? ಸರಿ, ಇಲ್ಲ ಮೇಡಮ್. ಬಿಚ್ಚು ಜುನೇತ್, ಬೇಡ ಬೇಡ ಜುನೇತ್, ಬೇಡ ಪ್ಲೀಸ್ ಜುನೇತ್. ಅನಿಶಾ, ಅನಿಶಾ ಪುಟ್ಟ, ಅಯ್ಯೋ ದೇವ್ರೆ, ಏನಾಯ್ತಮ್ಮ? ಏನಾದ್ರೂ ಹೇಳಮ್ಮ, ಯಾಕೆ ಕೂತಿದೀಯ? ಏನ್ ಗುರಾಯಿಸ್ತೀರಾ ಅತ್ತೆ? ಇವಳಿಗೆ ಚರ್ಬಿ ಹೆಚ್ಚಾಗಿತ್ತು, ಇಳಿಸಿದ್ದೀನಿ. ಅವಳ ಬಾಯ್ ಫ್ರೆಂಡ್ ಅಸ್ಲಂ ಜೊತೆಗೆ ಈ ಮನೆಯಲ್ಲಿ ಚಕ್ಕಂದ ಆಡ್ತಾ ಇದ್ಲು ಇವಳು. ಎಂಥ ಪಾಠ ಕಲಿಸಿದ್ದೀನಿ ಅಂದರೆ ಜೀವನ ಪರ್ಯಂತ ನೆನ್ಪಿಟ್ಕೋತಾಳೆ. ಏ ಅತ್ತೆ, ನಡಿ ಇಲ್ಲಿಂದ, ನಡಿ ಹೋಗು ಇಲ್ಲಿಂದ. ಏನ್ ಮಾಡ್ತಾ ಇದೀಯ ಅತ್ತೆ ನೀನು? ತುಂಬಾ ದಿವಸದಿಂದ ನಿನ್ ಡ್ರಾಮಾ ನೋಡ್ತಾ ಇದ್ದೀನಿ. ನಿಂದಂತೂ ಇತ್ತೀಚೆಗೆ ತುಂಬಾನೇ ಜಾಸ್ತಿ ಆಗೋಯ್ತು. ಅತ್ತೆ ಏನ್ ಹೇಳ್ತಾ ಇದ್ದೀರಾ? ಸರಿಯಾಗಿ ಹೇಳ್ತಿದ್ದೀನಿ ಅಲ್ಲ, ನಿನ್ಮೇಲ್ ಕರುಣೆಯಿಂದ ನಿನ್ನ ಇಲ್ಲಿ ಕರ್ಕೊಂಡ್ ಬಂದೆ. ಆದ್ರೆ ನೀನಂತೂ ನಂಬರ್ ಒನ್ ನಾ ಲಾಯಕ್. ನೀನ್ ಈ ಮನೆಗೂ ಲಾಯಕ್ ಅಲ್ಲ, ನನ್ನ ಮಗಳಿಗೂ ಲಾಯಕ್ ಅಲ್ಲ. ಹೋಗು ಇಲ್ಲಿಂದ, ನಾನ್ ಹೇಳ್ತಾ ಇದ್ದೀನಿ, ಹೋಗು ಇಲ್ಲಿಂದ, ಹೊರಟೋಗು. ಇನ್ನೊಂದ್ಸಲ ನೀನ್ ಕೆಟ್ಟ ಮುಖನ ತೋರಿಸ್ಬೇಡ ನನ್ಗೆ, ಹೋಗು. ನನ್ಗೆ ನಿಮ್ಗಳ ಅವಶ್ಯಕತೆ ಇಲ್ಲ. ಇವ್ರನ್ ಬೇರೆ ನಾನ್ ಸಾಕ್ಬೇಕು, ಜೊತೆಗೆ ಇವ್ರು ಮಾಡಿದ್ದೆಲ್ಲ ಅನ್ಭವಿಸ್ಬೇಕು. ದರಿದ್ರ ಅನಿಶಾ ಪುಟ್ಟ, ಸಮಾಧಾನ ಮಾಡ್ಕೊ. ಅನಿಶಾ, ಅನಿಶಾ ಪುಟ್ಟ, ನೀನು ಆರಾಮಾಗಿದೆಯಲ್ಲ? ಹಾ, ತಗೋ ತಗೋ ಅನಿಶಾ, ಈ ನೀರು ಕುಡಿ. ಇಲ್ಲಿ ಬಾ ಪುಟ್ಟಿ, ನೀರು ಕುಡಿ, ಕುಡಿಯಮ್ಮ. ಅನಿಶಾ, ನೀನು ತಾಯಿ ಆಗ್ತಿದ್ಯಾ? ಅಮ್ಮ, ನಾನು ಏನ್ ಹೇಳ್ತೀನಿ ಅಂದ್ರೆ ಚುನೇತ್ನ ವಾಪಸ್ ಕರೆಸ್ಬೇಡಿ. ಇಲ್ಲ, ಆ ದುಷ್ಟನ್ನ ನಾನು ಯಾವತ್ತೂ ಈ ಮನೆ ಕರೆಯೋದಿಲ್ಲ. ಮದ್ವೆಗೂ ಮುಂಚೆ ಅವನು ನಿನ್ನ ಹತ್ರ ಎಷ್ಟು ಕೆಟ್ಟದಾಗಿ ನಡ್ಕೊಂಡಿದ್ದಾನೆ, ಹಿಂಸೆ ಕೊಟ್ಟಿದ್ದಾನೆ. ಇನ್ನು ಮದ್ವೆ ಆಗೋಯ್ತು ಅಂದ್ರೆ ಅವನ್ ನಿನ್ ಜೀವನನ ನರ್ಕ ಮಾಡ್ಬಿಡ್ತಾನೆ. ಅಸ್ಲಂ ತುಂಬಾನೇ ಒಳ್ಳೆ ಹುಡ್ಗ, ನಿನ್ನನ್ ತುಂಬಾ ಪ್ರೀತಿಸ್ತಾನೆ. ಅವನಂತ ಹುಡ್ಗ ನಿನಗ್ ಸಿಗಲ್ಲಮ್ಮ, ನಿನ್ನ ರಾಣಿ ತರ ನೋಡ್ಕೋತಾನೆ. ನಾನ್ ಇವತ್ತೇ ಶಕೀಲ್ ಅಣ್ಣನ್ ಮನೆಗ್ ಹೋಗಿ ಅಸ್ಲಂ ಮತ್ತೆ ನಿನ್ ಮದ್ವೆ ವಿಚಾರನ ಮಾತಾಡ್ತೀನಿ. ಆದ್ರೆ ಅಮ್ಮ, ಇಲ್ಲ, ಈಗ ನಾನು ನಿನ್ ಒಂದ್ ಮಾತನ್ನು ಕೇಳೋದಿಲ್ಲ. ನಿನಗೆ ನಿಮ್ಮಪ್ಪನ ಮೇಲೆ ಆಣೆ ಹಾಕ್ತಿದ್ದೀನಿ, ನೀನ್ ಈ ಮದ್ವೆ ಆಗ್ಲೇಬೇಕು. ನಾನ್ ನಿಮ್ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ. ನನ್ ಬುದ್ಧಿಗೆ ಏನಾಗಿತ್ತೋ ಗೊತ್ತಿಲ್ಲ, ನಾನ್ ನಿಮ್ ಸಂಬಂಧ ಬೇಡ ಅನ್ಬಿಟ್ಟು ಆ ನಾಲಕ್ ಜೊತೆ ಸಂಬಂಧ ಬೆಳ್ಸಕ್ ಹೋಗಿದ್ದೆ. ನಾಲ್ಕು ಪೈಸೆ ದುಡಿತಿದ್ದ ಹಾಗೆ ಅವನ್ ಬುದ್ಧಿನ ತೋರಿಸ್ಬಿಟ್ಟ, ಮನೆಯಲ್ಲಿ ಕುಡಿಯೋದಕ್ ಶುರು ಮಾಡ್ದ, ಹಿಂಸೆ ಕೊಡ್ತಾ ಇದ್ದಾನೆ. ಅದಕ್ಕೆ ಅವನ್ನ ಮನೆಯಿಂದ ಆಚೆ ಹಾಕ್ದೆ. ಆ ದೇವರ ದಯೆಯಿಂದ ಅನಿಶಾ ಅವನ್ ಹತ್ರ ಕೂಡ ಸುಳಿದಿರ್ಲಿಲ್ಲ, ಇಲ್ಲಂದ್ರೆ ನಾನು ಯಾರ ಮುಂದೇನೂ ಮುಖ ತೋರ್ಸಕ್ ಆಗ್ತಿರ್ಲಿಲ್ಲ. ನಾನು ನಿಮ್ಮ ಹತ್ರ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ನನ್ನ ಮಗಳ ಮದ್ವೆನ ಅಸ್ಲಂ ಜೊತೆ ಮಾಡಿಸಿ. ನೋಡಿ, ನೀವು ಕೈ ಮಾತ್ರ ಮುಗಿಬೇಡಿ, ನನಗೆ
ಅನಿಶಾನ ಮನೆ ತುಂಬಿಸ್ಕೊಳ್ಳೋದಕ್ಕೆ ಏನು ಅಭ್ಯಂತರ ಇಲ್ಲ. ಏನು ಅಸ್ಲಂ? ಹಾಪ. ಮಾತಾಡ್ಬೇಕಂತಿದ್ದೆ. ಅನಿಶಾ, ಇನ್ನು ಮದುವೆಯಿಂದ ನೀನು ಖುಷಿಯಾಗಿದೆಯಾ ಅಲ್ವಾ? ಹಾಂ, ಯಾಕಂದರೆ ನಾನೇ ಗಮನಿಸಿದ್ದೀನಿ ನಿನ್ನ ಎಂಗೇಜ್ಮೆಂಟಲ್ಲೂ ಖುಷಿಯಾಗಿರಲಿಲ್ಲ. ಈಗಲೂ ಏನೋ ಚಿಂತೆಯಲ್ಲೇ ಇದೆಯಾ? ಅಸ್ಲಂ, ನನಗೆ ಗೊತ್ತು ನಿನ್ನನ್ನು ತುಂಬಾ ಪ್ರೀತಿಸ್ತೀಯ ಅಂತ. ನಾನು ಇಷ್ಟಪಟ್ಟೆ ನಿನ್ನ ಮದುವೆ ಆಗಿದ್ದು. ಆದರೆ ಮದುವೆಗಿಂತ ಮುಂಚೆ ನಿನಗೆ ನಿಜ ಗೊತ್ತಾಗೋದು ಒಳ್ಳೆಯದು. ಅನಿಶಾ, ಹೇಳೋದು ಏನು ನಿಜ? ನಾನು ನನ್ನ ತಾಯಿ ಆಗ್ತಿದ್ದೀನಿ ಜುನೇದ್ ಮಗುವಿಗೆ. ನೀನು ಈಗಲೂ ನನ್ನ ಮದುವೆ ಆಗಕ್ಕೆ ತಯಾರಾಗಿದ್ದೀಯಾ ಹೇಳು. ಹಾಂ, ನಾನು ಈಗಲೂ ನಿನ್ನೆ ಮದುವೆ ಆಗೋದು ಅನಿಶಾ. ಆದರೆ ನೀನು ಈ ಮಗುವನ್ನ ಅಬೋರ್ಷನ್ ಮಾಡಿಸ್ಲೇಬೇಕಾಗತ್ತೆ. ಯಾರಿಗೂ ಏನು ಗೊತ್ತಾಗದ್ ಬೇಡ. ಇಲ್ಲ ಅಸ್ಲಂ, ನಾನು ಈ ಮಗುನ ಕಳ್ಕೊಳ್ಳಲ್ಲ. ನೀನು ನನ್ನ ಮತ್ತು ನನ್ನ ಮಗುನ ಒಪ್ಕೋಬೇಕಾಗುತ್ತೆ. ನೋಡು ಅನಿಶಾ, ಆ ಥರದಲ್ಲಿ ಯಾವ ನಿರ್ಧಾರನೂ ತಗೋಬೇಡ. ನಾನು ನಿನಗೆ ಬೆಳಗ್ಗೆ ತನಕ ಸಮಯ ಕೊಡ್ತೀನಿ. ಚೆನ್ನಾಗಿ ಯೋಚಿಸು, ಆಮೇಲೆ ನನಗೆ ಹೇಳು. ಈ ಜೀವನ ಪೂರ್ತಿ ನಿನ್ನ ಜೊತೆ ಖುಷಿಯಾಗಿರಬೇಕು ಅಂತ ಅನ್ಕೊಂಡಿದ್ಯಾ, ಅಥವಾ ಈ ಮಗುನ ದಿನ ನೋಡ್ತಾ ಜೀವನ ಹಾಳು ಮಾಡ್ಕೋತೇನೋ ಹೇಳು. ನಿಮ್ಮ ಫೋನ್ ಒಂದು 2 ನಿಮಿಷಕ್ಕೆ ಸಿಗ್ಬಹುದಾ ಪ್ಲೀಸ್? ಒಂದೆರಡು ನಿಮಿಷ ಬರ್ತೀನಿ. ಹಲೋ. ಹಲೋ ಸುನೇತ್, ನಾನು ಮಾತಾಡ್ತಿರೋದು ಅನಿಶಾ. ಇವಾಗೇನು ಕಾಲ್ ಮಾಡಿದ್ಯಾ ನನಗೆ? ಅಸ್ಲಂ ಜೊತೆಗೆ ಮದುವೆ ಮಾಡ್ಕೋತಾ ಇದೆಯಂತೆ. ನಿನಗೂ ಅದೇ ತಾನೇ ಬೇಕಾಗಿತ್ತು. ನಾವು ಒಂದ್ಸಲ ಆದ್ರೂ ಭೇಟಿ ಆಗಬಹುದಾ ಪ್ಲೀಸ್? ಏನಕ್ಕೆ ನನಗಿನ್ನೂ ತೊಂದರೆ ಕೊಡ್ಬೇಕಾ? ನಾನು ನಿನ್ನ ಮೀಟ್ ಆಗಲ್ಲ. ಹೇಗಿದ್ರು ನಾಳೆ ಬೆಳಗ್ಗೆ ಟ್ರೈನಲ್ಲಿ ನಾನು ಮುಂಬೈಗೆ ಹೋಗ್ತಾ ಇದ್ದೀನಿ. ನಿನ್ನ ಅಮ್ಮನಿಗೂ ಇದನ್ನು ಹೇಳ್ಬಿಡು. ಇನ್ನು ಯಾವತ್ತೂ ನನ್ನ ಮುಖನ ಅವ್ರಿಗೆ ತೋರಿಸಲ್ಲ ಅಂತ. ಇಲ್ಲ ಇಲ್ಲ ಸುನೇತ್, ನನ್ನ ಮಾತು ಕೇಳು ಪ್ಲೀಸ್. ಆ ಥರ ಮಾಡಬೇಡ. ನೀನು ಒಂದೇ ಸಲ ನನ್ನನ್ನು ಭೇಟಿ ಆಗು, ಮತ್ತೆ ನೀನು ಯಾವತ್ತೂ ನಿನ್ನನ್ನು ಕೇಳಲ್ಲ ಪ್ಲೀಸ್ ಜುನೇದ್. ನೀನೊಂದು ಕೆಲಸ ಮಾಡು, ನನ್ನನ್ನು ನಿನ್ನ ಜೊತೆ ಮುಂಬೈ ಕರ್ಕೊಂಡು ಹೋಗು. ನನ್ಗೆ ಅಸ್ಲಂ ಜೊತೆ ಮದುವೆ ಆಗಕ್ಕೆ ಇಷ್ಟ ಇಲ್ಲ. ಅಲ್ಲ, ಏನು ಹೇಳ್ತಾ ಇದೀಯ ನೀನು? ನೀನಂತೂ ಖುಷಿಯಾಗಿರ್ಬೇಕಲ್ಲ. ಇಲ್ಲ ಜುನೇದ್, ನಂಗೆ ನಿನ್ನ ಜೊತೆ ಮಾತ್ರ ಖುಷಿಯಾಗಿರೋಕ್ಕೆ ಸಾಧ್ಯ. ಸುಮ್ಮನೆ ಏನೇನು ಹೇಳಬೇಡ. ಮತ್ತೆ ಹೇಗಿದ್ರೂ ನಾಳೆ ಬೆಳಗ್ಗೆ ನಾನು ಮುಂಬೈಗೆ ಹೋಗ್ಬಿಡ್ತೀನಿ. ಇದೇ ನಮ್ಮಿಬ್ಬರ ಕೊನೆ ರಾತ್ರಿ. ಮಜಾ ಮಾಡಬೇಕಂದ್ರೆ ಮಾಡು, ಮೂಡ್ ಹಾಳು ಮಾಡಬೇಡ. ಹ್ಞೂ, ಸರಿ ಬಟ್ಟೆ ಬಿಚ್ಚು. ನಿನ್ನ ಮಗು ನನ್ನ ಹೋಟೆಲ್ ಬೆಳೀತಾ ಇದೆ. ಆ ಮಗುಗೆ ಅಪ್ಪ ನೀನೇ. ಮೀಟ್ ಆಗಕ್ಕೇನು ಬಂದ ತಲೆ ಮೇಲೆ ಹತ್ತು ಕೂತ್ಕೊಂಡಿದ್ಯಾ? ನಿನ್ನ ಹೋಟೆಲ್ ಇರೋದು ನನ್ನ ಮಗುನಾ? ಚುನೇತ್, ನಿಂದಲ್ಲ ಅಂದ್ರೆ ಇನ್ಯಾರ್ದಾಗುತ್ತೆ? ಯಾಕೆ,
ಅಸ್ಲಾಮಿಂದ ಯಾಕೆ ಆಗಿರ್ಬಾರ್ದು? ಅವನ ಜೊತೆ ಮಲಗಿದ್ಯಾ ತಾನೆ? ಏನ್ ಹೇಳ್ತಾ ಇದೀಯ ಜುನೇದ್? ಅಸ್ಲಾಮ್ ಇವಾಗವರೆಗೂ ನನ್ನ ಮುಟ್ಟಿಲ್ಲ. ವಾ, ನನ್ನ ಮುಂದೆ ದೊಡ್ಡದಾಗಿ ಸತಿ ಸಾವಿತ್ರಿ ಅನ್ಸ್ಕೋತಿದ್ಯಾ? ಈ ಪಾಪದ ಮಗುಗೆ ನನ್ನ ಹೆಸರು ಕೊಡ್ತಾ ಇದೀಯಾ? ನಿನ್ನಂತ ಹುಡುಗಿನ ಮದುವೆ ಆಗಕ್ ನಂಗೇನು ತಲೆ ಕೆಟ್ಟಿದ್ಯಾ? ಆದ್ರೆ ಮಜಾ ಬೇಕು ಅಂದ್ರೆ ಹೇಳು, ಸ್ವಲ್ಪ ನೀನ್ ತಗೋ, ಸ್ವಲ್ಪ ನಾನು. ಅನಿಶಾ, ಏನಿದು